ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಫಿಸಿಕ್ಸ್ ವಾಲ ಸೊ ಒನ್ ಐ ಆಮ್ ವೆಲ್ಕಮಿಂಗ್ ಯು ಟು ದ ನ್ಯೂ ಬ್ಯಾಚ್ ಸಮ್ಮರಿ ಲೆಕ್ಚರ್ ಬ್ಯಾಚ್ ಅಂತ ಹೇಳ್ತಾ ಇದೀನಿ ಈ ಒಂದು ಬ್ಯಾಚಲ್ಲಿ ನಿಮ್ಗೆ ಓಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸೆಕೆಂಡ್ ಪಿ ಯು ಸಿ ರಿಲೇಟೆಡ್ ಎಲ್ಲ ಚಾಪ್ಟರ್ಸ್ ನಿಮ್ಗೆ ಸಮ್ಮರಿ ಅಂದ್ರೆ ಸಿನಾಪ್ಸಿಸ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ ಅಷ್ಟೇ ಎಲ್ಲ ನಿಮಗೆ ಮತ್ತು ನಿಮ್ಗೆ ಸೆಷನ್ಸ್ ಪ್ರಕಾರ ನಿಮಗೆ ಈ ರಿಲೇಟೆಡ್ ನಿಮಗೆ ಎಮ್ ಸಿ ಕ್ಯೂಸ್ ಸಾಲ್ವ್ ಮಾಡ್ತೀವಿ ಲೈವ್ ಅಲ್ಲಿ ಓಕೆ ಟು ವರಿ ಸೊ ದಿಸ್ ದೀಸ್ ಬ್ಯಾಚ್ ಅಂಡ್ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಬೋತ್ ಕೆ ಇ ಟಿ ವೆಲ್ ಆಸ್ ಅ ಹೈ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ ನೋಡಿ ಇಲ್ಲಿ ಈ ಒಂದು ಸಮ್ಮರಿಯಲ್ಲಿ ನಿಮಗೆ ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಮಾತ್ರ ಬೇಸಿಕ್ ರಿಲೇಟೆಡ್ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಸಿ ಹಿಯರ್ ಈ ಒಂದು ಲೆಕ್ಚರಲ್ಲಿ ಅಲ್ಲಿ ಈ ಒಂದು ಸೆಷನ್ ಅಲ್ಲಿ ನಾನು ನಿಮಗೆ ಚಾರ್ಜ್ ಅಂದ್ರೆ ಏನು ಕೂಲಮ್ಸ್ ಲಾ ಅಂದ್ರೆ ಏನು ಎಲೆಕ್ಟ್ರಿಕ್ ಫೀಲ್ಡ್ ಗಾಸ್ ಲಾ ಫೀಲ್ಡ್ ಲೈನ್ಸ್ ಬಗ್ಗೆ ಎಲ್ಲ ನಾನು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ರಿಲೇಟೆಡ್ ಪಾಯಿಂಟ್ಸ್ ಅಷ್ಟೇ ಎಲ್ಲ ಫಾರ್ಮುಲಾ ಸಹ ನನಗೆ ಕೊಡ್ತೀನಿ ಸೊ ಲೆಟ್ ಇಸ್ ವೆಲ್ಕಮ್ ಟು ದ ಸೆಷನ್ ನೋಡಿ ಇಲ್ಲಿ ಫಸ್ಟ್ ಒನ್ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಚಾರ್ಜ್ ಮಾ ಚಾರ್ಜ್ ಅಂದರೆ ಮೀನಿಂಗ್ ಏನು ಅಂತಂದಾಗ ಸಿ ಹೇರ್ ಇಟ್ ಇಸ್ ಅ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ಸರ್ಟನ್ ಪಾರ್ಟಿಕಲ್ಸ್ ಅಲ್ಲ ಎಲೆಕ್ಟ್ರಾನ್ ಪ್ರೋಟಾನ್ ಆಲ್ಫಾ ಪಾರ್ಟಿಕಲ್ಸ್ ಲೈಕ್ ದಟ್ ವಿಚ್ ಹ್ಯಾವ್ ಎ ಟೆಂಡೆನ್ಸಿ ಟು ಅಟ್ರಾಕ್ಟ್ ಆರ್ ರೆಪಲ್ ದ ಅದರ್ ಪಾರ್ಟಿಕಲ್ಸ್ ಅಂತ ಹೇಳ್ತಾ ಅದನ್ನು ಚಾರ್ಜ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಈ ಚಾರ್ಜಲ್ಲಿ ನಿಮಗೆ ಟೂ ಟೈಪ್ಸ್ ಆಫ್ ಚಾರ್ಜಸ್ ನಿಮಗೆ ಬರುತ್ತೆ ಇಲ್ಲ ಚಾರ್ಜ್ಡ್ ಬಾಡೀಸ್ ಅಂತ ನಮಗೆ ಬರುತ್ತೆ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ನಾವು ಕರಿತಾ ಇದೀವಿ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಆ್ಯಂಡ್ ಅದರ್ ಒನ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಹೇಳ್ಬೋದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಯಾವಾಗ ಒಂದು ಬಾಡಿ ಅನ್ನೋದು ಪಾಸಿಟಿವ್ ಚಾರ್ಜ್ ಹೊಂದಿರುತ್ತೆ ಅಂತಂದಾಗ ವೆನ್ ದರ್ ಈಸ್ ಎ ಡೆಫಿಶಿಯೆನ್ಸಿ ಆಫ್ ಎಲೆಕ್ಟ್ರಾನ್ಸ್ ಅಮ್ಮ ಡೆಫಿಶಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್ ಇದ್ದಾಗ ಆ ಬಾಡಿನ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ ಯಾವಾಗಾದರೆ ಒಂದು ಬಾಡಿಯಲ್ಲಿ ನಿಮಗೆ ಎಕ್ಸೆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೋ ಅದನ್ನು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ನಾವು ಕರಿತೀವಿ ಗೊತ್ತಾಗಿದೆ ದಟ್ ಈಸ್ ಅ ಚಾರ್ಜ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾರ್ಜ್ ಅಂತ ಹೇಳ್ತಾ ಇದೀವಿ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಆರ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಮ ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಏನು ಅಂತಂದಾಗ ಫಸ್ಟ್ ಒನ್ ನೋಡಿ ಇಟ್ ಈಸ್ ಅ ಕನ್ಸರ್ವ್ಡ್ ಇಡ್ ಇಸ್ ಅ ಕನ್ಸರ್ವ್ಡ್ ಅಂತ ಹೇಳ್ತಾರೆ ಕನ್ಸರ್ವ್ಡ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಫಾರ್ ಅನ್ ಐಸೋಲೇಟೆಡ್ ಸಿಸ್ಟಮ್ ಟೋಟಲ್ ಚಾರ್ಜ್ ಆಫ್ ಎ ಬಾಡಿ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ ದಟ್ ಈಸ್ ಇನ್ ಬ್ರಾಕೆಟ್ ನಾನು ಬರೀತಾ ಇದೀನಿ ನೋಡಿ ಟೋಟಲ್ ಚಾರ್ಜ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ನಾವು ಹೇಳ್ತೀವಿ ಕನ್ಸರ್ಡ್ ಕ್ವಾಂಟಿಟಿ ಅಂತಂದಾಗ ರಿಮೈನ್ಸ್ ಕಾನ್ಸ್ಟೆಂಟ್ ಫಾರ್ ಅನ್ ಐಸೋಲೇಟೆಡ್ ಸಿಸ್ಟಮ್ ಸೆಕೆಂಡ್ ಒನ್ ಏನು ಹೇಳ್ತಾ ಇದ್ವಿ ನೋಡಿ ಇಲ್ಲಿ ಇಟ್ ಈಸ್ ಇಟ್ ಈಸ್ ಅ ಕ್ವಾಂಟೈಸ್ಡ್ ಅಂತ ಕರಿತೀವಿ ವಾಂಟೈಸ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಟೋಟಲ್ ಚಾರ್ಜ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಎನ್ ಇಂಟು ಇ ಅಂತ ಬರೀತಾರೆ ಎನ್ ಇಸ್ ಎನ್ ಇಂಟೀಜರ್ ನಂಬರ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ಎನ್ ಅನ್ನೋದು ನಿಮಗೆ ಇಂಟೀಜರ್ ಇದು ಪ್ಲಸ್ ಆಗಿರಬಹುದು ಇಲ್ಲ ಮೈನಸ್ ಆಗಿರಬಹುದು ಓಕೆನಾ ಇಂಟೀಜರ್ ಅಂತ ನಾವು ಕರಿತೀವಿ ಇ ಅನ್ನೋದು ನಿಮಗೆ ಇಟ್ ಇಸ್ ಅ ಬೇಸಿಕ್ ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಕರಿತೀವಿ ಬೇಸಿಕ್ ಎಲೆಕ್ಟ್ರಾನಿಕ್ ಚಾರ್ಜ್ ಓಕೆನಾ ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಅಂತಂದ್ರೆ ಈ ಈಸ್ ಈಕ್ವಲ್ಸ್ ಟು ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ನೈನ್ಟೀನ್ ಕೂಲಮ್ ಆ ರಿಮೆಂಬರ್ ದಟ್ ಯೂನಿವರ್ಸ್ ಅಲ್ಲಿ ಇದಕ್ಕಿಂತ ಕಡಿಮೆ ಚಾರ್ಜ್ ಅದು ಎಕ್ಸಿಸ್ಟ್ ಆಗಲ್ಲ ಅದ್ ಈಸ್ ದ ಲೀಸ್ಟ್ ಅದ್ ಈಸ್ ದ ಫಂಡಮೆಂಟಲ್ ಚಾರ್ಜ್ ಅನ್ನೋದು ನಮಗೆ ನೆನಪಲ್ಲಿ ಇಡಬೇಕು ಓಕೆನಾ ನೋಡಿ ಥರ್ಡ್ ಪ್ರಾಪರ್ಟಿ ಏನು ಹೇಳ್ಬೋದು ನಾವು ಅಂತಂದಾಗ ಚಾರ್ಜ್ ಆ ಕ್ಯಾನ್ ಬಿ ಅಡಿಟಿವ್ ಚಾರ್ಜ್ ಕ್ಯಾನ್ ಬಿ ಅಡಿಟಿವ್ ಅಂತ ಹೇಳ್ತಾರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಡಿಟಿವ್ ಅಂತಂದಾಗ ಟೋಟಲ್ ಚಾರ್ಜ್ ಆಫ್ ಎ ಸಿಸ್ಟಮ್ ಇಸ್ ಆಲ್ವೇಸ್ ಈಕ್ವಲ್ ಟು ಕ್ಯೂ ಒನ್ ಪ್ಲಸ್ ಪ್ಲಸ್ ಆರ್ ಮೈನಸ್ ಕ್ಯೂ ಟು ಪ್ಲಸ್ ಆರ್ ಮೈನಸ್ ಒನ್

ಲೈಕ್ ಚಾರ್ಜಸ್ ಲೈಕ್ ಚಾರ್ಜಸ್ ರೆಪಲ್ ಈಚದರ್ ಲೈಕ್ ಲೈಕ್ ಚಾರ್ಜಸ್ ರೆಪಲ್ ಈಚ್ ಅದರ್ ಅಂಡ್ ಅನ್ಲೈಕ್ ಚಾರ್ಜಸ್ ಅಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ನಾವು ಹೇಳ್ತಾ ಇದ್ದೀವಿ ಲೈಕ್ ಚಾರ್ಜಸ್ ಅಂತಂದ್ರೆ ಪಾಸಿಟಿವ್ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ನೆಗೆಟಿವ್ ಆಗಿರ್ಬೋದು ಅದನ್ನ ಲೈಕ್ ಚಾರ್ಜಸ್ ಅಂತ ಹೇಳಿದಾಗ ಲೈಕ್ ಚಾರ್ಜಸ್ ಅನ್ನೋದು ರೆಪಲ್ ಆಗುತ್ತೆ ಅನ್ಲೈಕ್ ಚಾರ್ಜಸ್ ಅನ್ನೋದೇನ್ ಆಗತ್ತೆ ನಮ್ಗೆ ಇಲ್ಲಿ ಅಟ್ರಾಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಮಾಟ್ ಇಸ್ ಅ ದಿಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್ ಅಂಡ್ ಲೇಟರ್ ವಾಟ್ ಈಸ್ ಅ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಮ ಹಿಯರ್ ಎಸ್ ಐ ಯೂನಿಟ್ ಆಫ್ ಅ ಚಾರ್ಜ್ ಈಸ್ ನಥಿಂಗ್ ಬಟ್ ಕೂಲಂ ನಥಿಂಗ್ ಬಟ್ ಅ ಕೂಲಂ

ಕಂಡಕ್ಷನ್ ಅಂದರೆ ಬೇರೆ ಏನೂ ಅಲ್ಲ ಒಂದು ಚಾರ್ಜ್ಡ್ ಬಾಡಿನ ಇನ್ನೊಂದು ಅನ್ಚಾರ್ಜ್ಡ್ ಬಾಡಿ ಹತ್ತಿರಕ್ಕೆ ತರೋದು ಅಷ್ಟೇ ಅಲ್ಲ ಅದನ್ನ ಕಾಂಟ್ಯಾಕ್ಟಲ್ಲಿ ಇಟ್ಟಾಗ ಇದರಲ್ಲಿರತಕ್ಕಂಥ ಚಾರ್ಜ್ ಅನ್ನೋದು ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಆ ಒಂದು ಪ್ರಾಸೆಸ್ನ ಕಂಡಕ್ಷನ್ ಅಂತ ನಾವು ಕರಿತೀವಿ ಲೇಟರ್ ಥರ್ಡ್ ಒನ್ ಈಸ್ ಬೈ ಇಂಡಕ್ಷನ್ ಅಂತ ನಾವು ಹೇಳ್ಬೋದು ನಾವು ಇಂಡಕ್ಷನ್ ಅಂದರೆ ಏನು ಅಂತಂದಾಗ ಒಂದು ಚಾರ್ಜ್ಡ್ ಬಾಡಿನ ಒಂದು ಅನ್ಚಾರ್ಜ್ಡ್ ಬಾಡಿ ಹತ್ತಿರಕ್ಕೆ ತರ್ತೀವಷ್ಟೇ ಬಟ್ ವಿಲ್ ನಾಟ್ ಪ್ಲೇಸ್ ಇನ್ ಕಾಂಟ್ಯಾಕ್ಟ್ ಹತ್ತಿರದಲ್ಲಿ ಕಾಂಟ್ಯಾಕ್ಟ್ ಇಡಲ್ಲ ಅಂತ ಹೇಳ್ದು ಬಟ್ ವೆನ್ ಎ ಚಾರ್ಜ್ಡ್ ಬಾಡಿ ಇಸ್ ಬ್ರಾಡ್ ಇನ್ ಕಾಂಟ್ಯಾಕ್ಟ್ ಸಾರಿ ಇನ್ ಕಾಂಟ್ಯಾಕ್ಟ್ ಅಲ್ಲ ನಿಯರ್ ಟು ದ ಅನ್ಚಾರ್ಜ್ಡ್ ಬಾಡಿ ದೆನ್ ಅಪೋಸಿಟ್ ಚಾರ್ಜಸ್ ಆರ್ ಇಂಡ್ಯೂಸ್ಡ್ ಆನ್ ದ ಸರ್ಫೇಸ್ ಆಫ್ ದ ಬಾಡಿ ಅಂತ ಹೇಳ್ತಾರೆ ದಟ್ ಇಸ್ ಕಾಲ್ಡ್ ಇಂಡಕ್ಷನ್ ದಟ್ ಇಸ್ ಕಾಲ್ಡ್ ಎಸ್ ಅ ಇಂಡಕ್ಷನ್ ಗಾಟ್ ಇಟ್ ಮಾ ನಾವು ಲೆಟ್ ಇಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಡಿಟೆಕ್ಟ್ ಹೌ ಟು ಡಿಟೆಕ್ಟ್ ದ ನೇಚರ್ ಆಫ್ ಎ ಚಾರ್ಜ್ಡ್ ಬಾಡಿ ಮಾ ಸೊ ಇಲ್ಲೊಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೇಚರ್ ಆಫ್ ಚಾರ್ಜ್ಡ್ ಬಾಡಿ ನೇಚರ್ ಆಫ್

ಏನ್ ಮಾಡ್ತೀವಿ ನೇಚರ್ ಆಫ್ ದ ಚಾರ್ಜ್ಡ್ ಬಾಡಿ ಡಿಟೆಕ್ಟ್ ಮಾಡ್ಬೋದು ಅದು ಪಾಸಿಟಿವ್ ಚಾರ್ಜ್ ಆಗಿರುತ್ತಾ ಇಲ್ಲ ನೆಗೆಟಿವ್ ಚಾರ್ಜ್ ಆಗಿರಬಹುದು ಅದನ್ನೆಲ್ಲ ನಾವು ಡಿಟೆಕ್ಟ್ ಮಾಡ್ತೀವಿ ವಿತ್ ದಿ ಹೆಲ್ಪ್ ಆಫ್ ಅ ಡಿವೈಸ್ ಕಾಲ್ಡ್ ಆಸ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಸೊ ದೀಸ್ ಆರ್ ದ ಬೇಸಿಕ್ ಐಡಿಯಾ ಬೇಸಿಕ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಅಬೌಟ್ ಎ ಚಾರ್ಜ್ ಅಬೌಟ್ ಎ ಚಾರ್ಜ್ ನಾವು ಲೆಟ್ ಇಸ್ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಅ ಇಂಪಾರ್ಟೆಂಟ್ ಲಾ ಅಂಡ್ ಬೇಸಿಕ್ ಲಾ ಅಬೌಟ್ ದ ಸ್ಟ್ಯಾಟಿಕ್ ಚಾರ್ಜಸ್ ವಟ್ ಈಸ್ ಅ ಕೂಲಮ್ಸ್ ಲಾ ಅಂತ ಹೇಳ್ತಾರೆ ವಾಟ್ ಈಸ್ ಅ ಕೂಲಮ್ಸ್ ಲಾ ಕೂಲಮ್ಸ್ ಲಾ ಏನು ಹೇಳುತ್ತೆ ಅಂತಂದಾಗ ವೆನ್ ಅವರ್ ವಿ ಕನ್ಸಿಡರ್ ದ ಟೂ ಚಾರ್ಜಸ್ ಲೆಟ್ ಅಸ್ ಸೇ ಕ್ಯೂ ಒನ್ ಅಂಡ್ ಕ್ಯೂ ಟು ಆರ್ ದ ಟೂ ಚಾರ್ಜಸ್ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ ಆರ್ ದೆನ್ ದೇರ್ ವಿಲ್ ಬಿ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಫೋರ್ಸ್ ಆಫ್ ಅ ರಿಪಲ್ಷನ್ ನೋಡಿ ಇಲ್ಲಿ ಎಫ್ ಒನ್ ಟು ಅನ್ನೋದೇನು ಅಂತಂದಾಗ ಫೋರ್ಸ್ ಆನ್ ಟು ಬೈ ಒನ್ ಅಂತ ಹೇಳ್ತಾರೆ ಎಫ್ ಟು ಒನ್ ಅಂತಂದ್ರೆ ಫೋರ್ಸ್ ಆನ್ ಒನ್ ಬೈ ಸೆಕೆಂಡ್ ಚಾರ್ಜ್ ಅಂತ ಹೇಳ್ಬೋದು ಸೊ ಇವೆರಡರ ಮಧ್ಯದಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರ್ಬೋದು ಇಲ್ಲ ರೆಪಲ್ಷನ್ ಆಗಿರ್ಬೋದು ಹೇಗಿರುತ್ತೆ ಅಂತಂದರೆ ಸಿ ಹಿಯರ್ ಎಫ್ ಒನ್ ಟು ಈಸ್ ಈಕ್ವಸ್ ಟು ಎಫ್ ಟು ಒನ್ ವಿಚ್ ಈಸ್ ನಥಿಂಗ್ ಬಟ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂ ಒನ್ ಕ್ಯೂ ಟು ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಅಂತ ಹೇಳ್ಬೋದು ಆ್ಯಂಡ್ ಸಿ ಹಿಯರ್ ರಿವೂ ದ ಪ್ರಪೋರ್ಷನಾಲ್ಟಿ ಯು ಕ್ಯಾನ್ ರೈಟ್ ಸಮ್ ಕಾನ್ಸ್ಟೆಂಟ್ ಮೈ ಹಿಯರ್ ಕೆ ಇನ್ ಟು ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್ ಸ್ಕ್ವೇರ್ ಆರ್ ಕೆ ಅಂದರೆ ಏನಪ್ಪ ಇಲ್ಲಿ ಅಂತಂದಾಗ ಒನ್ ಬೈ ಫೋರ್ ಐಟ್ ಇನ್ ಟು Q1 Q2 divided by R square. So see here, what is this 1 by 4 pi epsilon naught? It is a constant value and its value 1 by 9 into 10 to the power of 9 Newton meter square per coulomb square and the and similarly what is this epsilon naught value ma here? Epsilon naught na na nha and vi absolute permittivity illa permittivity of the free space and the ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂದ್ರೂ ಒಂದೇ ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್ ಆರ್ ವ್ಯಾಕ್ಯೂಮ್ ಅಂದ್ರೆ ಒಂದೇ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಏಟ್ ಪಾಯಿಂಟ್ ಫೈವ್ ಫೋರ್ ಇಂಟು ಟೆನ್ ಟು ದಿ ಪವರ್ ಮೈನಸ್ ಟ್ವೆಲ್ ಮೈನಸ್ ಟ್ವೆಲ್ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ನಾವು ಹೇಳ್ತಾ ಇದ್ದೀವಿ ಗೊತ್ತಾಯ್ತಲ್ವಾ ದಿಸ್ ಈಸ್ ಇನ್ ಪ್ರೆಸೆನ್ಸ್ ಆಫ್ ಏರ್ ದಿಸ್ ಈಸ್ ಇನ್ ಪ್ರೆಸೆನ್ಸ್ ಆಫ್ ಏರ್ ಓಕೆನಾ ಅದು ನಿಮಗೆ ಏರಲ್ ಆಗಿರಬಹುದು ಇಲ್ಲ ಅಂತಂದಾಗ ಎರಡು ಚಾರ್ಜಸ್ ಅನ್ನೋದು ವ್ಯಾಕ್ಯೂಮಲ್ಲಿ ಇದ್ದಾಗ ಎರಡರ ಮಧ್ಯದಲ್ಲಿ ಫೋರ್ಸ್ ಅನ್ನೋದು ಇಟ್ ಇಸ್ ಗಿವೆನ್ ಬೈ ಒನ್ ಬೈ ಐ ಎಲ್ ಆರ್ ನಾಟ್ ಕ್ಯೂ ಒನ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ನಾವು ಹೇಳ್ತಾ ಇದ್ದೀವಿ ಸಪೋಸ್ ಇನ್ ಎನಿ ಅದರ್ ಮೀಡಿಯಮ್ ಇನ್ ಎನಿ ಅದರ್ ಮೀಡಿಯಂ ಯಾವುದಾದ್ರೂ ಎರಡು ಚಾರ್ಜಸ್ನ ಎರಡು ಚಾರ್ಜಸ್ನ ಬೇರೆ ಯಾವುದಾದ್ರೂ ಒಂದು ಎರಡು ಮೀಡಿಯಮಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ ಅಂತಂದರೆ ಪ್ಲೇಸ್ ಮಾಡೋದಂದರೆ ಆಯಿಲ್ ಮೀಡಿಯಮಲ್ಲಿ ಆಗಿರ್ಬೋದು ಇಲ್ಲ ವಾಟರ್ ಮೀಡಿಯಮಲ್ಲಿ ಆಗಿರ್ಬೋದು ಇನ್ನು ಡೈರೆಕ್ಟ್ರಿಕ್ ಮೀಡಿಯಮ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಅವ ನಿಮಗೆ ಫೋರ್ಸ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಎಫ್ ಎಮ್ ಬಿಕಮ್ಸ್ ಈಕ್ವಲ್ಸ್ ಟು ಒನ್ ಬೈ ಫೋರ್ ಪೈ ಎಪ್ಸಲಾನ್ ಅಂತ ಬರಿತೀರಾ ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್ ಸ್ಕ್ವೇರ್ ವಾಟ್ ಈಸ್ ದಿಸ್ ಎಪ್ಸಲಾನ್ ವ್ಯಾಲ್ಯೂ ಮ ಹಿಯರ್ ವೇರ್ ಎಪ್ಸಲಾನ್ ಈಸ್ ನಥಿಂಗ್ ಬಟ್ ಪರ್ಮಿಟಿವಿಟಿ ಆಫ್ ಎ ಮೀಡಿಯಂ ಪರ್ಮಿಟಿವಿಟಿ ಆಫ್ ಎ ಮೀಡಿಯಂ ಅಂತ ನಾವು ಕರಿಬಹುದು ಪರ್ಮಿಟಿವಿಟಿ ಆಫ್ ಎ ಮೀಡಿಯಂ ಅಂಡರ್ಸ್ಟ್ಯಾಂಡಿಂಗ್ ಮ ಆ್ಯಂಡ್ ವಿ ಕೆನ್ ರೈಟ್ ಎಪ್ಸಲಾನ್ ಈಸ್ ಈಕ್ವಸ್ ಟು ಎಪ್ಸಾನ್ ನಾಟ್ ಇನ್ ಟು ಎಪ್ಸ್ಲಾನ್ ಆರ್ ಇಲ್ಲ ಅಂತಂದಾಗ ಕೆ ಅಂತನೂ ಬರೀಬಹುದು ವಾಟ್ ಇಸ್ ದಿಸ್ ಎಪ್ಸ್ಲಾನ್ ಆರ್ ಹಿಯರ್ ಎಪ್ಸಲಾನ್ ಆರ್ ಅಂದ್ರೆ ಒಂದೇ ಕೆ ಅಂದ್ರೆ ಒಂದೇ ಇದನ್ನು ನಾವು ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ನಾವು ಕರೀಬಹುದು ಇಲ್ಲ ಎಪ್ಸಲಾನ್ ಆರ್ ಇದೆ ಅಲ್ವಾ ಎಪ್ಸಲಾನ್ ಆರ್ ನಾವು ವಿ ಕೆನ್ ಕಾಲ್ ಇಟ್ ಆಸ್ ದ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಹೇಳ್ತಾರೆ ರಿಲೇಟಿವ್ ಪರ್ಮಿಟಿವಿಟಿ ಅಂಡರ್ಸ್ಟ್ಯಾಂಡಿಂಗ್ ಮೈ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರಿತಾ ಇದ್ದೀವಿ

ಎಫ್ ಮೀಡಿಯಂ ಅಂತ ನಾವು ಬರೀಬಹುದು ಎಫ್ ಡಿವೈಡ್ ಬೈ ಎಫ್ ಮೀಡಿಯಂ ವಿಲ್ ಗಿವ್ ಯು ವಾಟ್ ಈಸ್ ದ ದ್ಸಲಾನ್ ಆರ್ ಆರ್ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇನ್ ಟರ್ಮ್ಸ್ ಆಫ್ ಫೋರ್ ದಟ್ ಈಸ್ ದ ರೇಷಿಯೋ ಆಫ್ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಇನ್ ದ ಏರ್ ಅಂಡ್ ಟು ದಾಫ್ ಇನ್ ದಟ್ ಮೀಡಿಯಂ ಇನ್ ಎ ಗಿವೆನ್ ಮೀಡಿಯಂ ಅಂತ ಹೇಳ್ತಾರೆ ಕಾಲ್ಡ್ ಆಸ್ ಹೇಳ್ತಾಲ್ಡ್ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ ಅಂಡ್ ದಿಸ್ ಕೂಲಂ ಫೋರ್ಸ್ ದಿಸ್ ಕೂಲಂ ಫೋರ್ಸ್ ಒಬೇಸ್ಮ ಕೂಲಂ ಫೋರ್ಸ್ ಒಬೇಸ್ ನ್ಯೂಟನ್ಸ್ ಥರ್ಡ್ ಲಾ ಓಕೆ ಹೇಳ್ಬೋದು ನ್ಯೂಟನ್ಸ್ ಥರ್ಡ್ ಲಾಮ ನ್ಯೂಟನ್ಸ್ ಥರ್ಡ್ ಲಾ ವಾಟ್ ಇಸ್ ಲಾ ಲಾಮ ದಟ್ ಈಸ್ ನಥಿಂಗ್ ಬಟ್ ಸಿ ಹಿಯರ್ ಎಫ್ ಒನ್ ಟು ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಎಫ್ ಟು ಒನ್ ವೆಕ್ಟಾರ್ ಅಂತ ನಾವು ಹೇಳ್ತಾ ಇದ್ದೀವಿ ಗೊತ್ತಾಯಿತು ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು ದಟ್ ಈಸ್ ದ ಫಾರ್ ಎವರಿ ಆಕ್ಷನ್ ದರ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾರೆ ದಟ್ ಮೀನ್ಸ್ ಟು ಚಾರ್ಜಸ್ ಕ್ಯೂ ಒನ್ ಅಂಡ್ ಕ್ಯೂ ಟು ಈ ಚಾರ್ಜ್ ಅನ್ನೋದು ಇದ್ರ ಮೇಲೆ ಎಷ್ಟು ಫೋರ್ಸ್ ಎಕ್ಸರ್ಟ್ ಮಾಡುತ್ತೋ ಈ ಚಾರ್ಜ್ ಅನ್ನೋದು ಸಹ ಇದ್ರ ಮೇಲೆ ಅಷ್ಟೇ ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಲೇಟರ್ ವಿ ಹಾವ್ ಟು ದಿ ಹಿಯರ್ ಎಫ್ ಒನ್ ಟು ಮ್ಯಾಗ್ನಿಟ್ಯೂಡ್ ನಾವು ತಗೊಂಡಿದ್ದಾಗ ರೇಷಿಯೋ ಕೇಳ್ತಾರೆ ನಮಗೆ ಇಲ್ಲಿ ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಒನ್ ದಟ್ ಈಸ್ ವಾಟ್ ಇಸ್ ದ ರೇಷಿಯೋ ಆಫ್ ದ ಫೋರ್ಸಸ್ ಬಿಟ್ವೀನ್ ದ ಟು ಚಾರ್ಜಸ್ ಅಂತಂದರೆ ಇಟ್ ಇಸ್ ಆಲ್ವೇಸ್ ಬಿ ಈಕ್ವಲ್ ಸೊ ಇಟ್ ಈಸ್ ರೇಷಿಯೋ ಬಿಕಮ್ಸ್ ಈಕ್ವಲ್ ಟು ಒನ್ ಅಂತ ನಾವು ಕರಿತಾ ಇದ್ದೀವಿ ಅರ್ಥ ಆಗಿದೆ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಅಂತ ಲೇಟರ್ ವಿ ಹಾವ್ ಟು ಅಂಡರ್ಸ್ಟ್ಯಾಂಡ್ ಲೇಟರ್ ವಿ ಹಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ವೆಕ್ಟಾರ್ ಫಾರ್ಮ್ ಇನ್ ವೆಕ್ಟಾರ್ ಫಾರ್ಮ್ ವೆಕ್ಟಾರ್ ಫಾರ್ಮಲ್ಲಿ ಈ ಕೂಲಂ ಫೋರ್ಸ್ನ ಹೇಗೆ ಬರೀಬಹುದು ಅಂತ ಒಂದ್ಸರಿ ನೋಡೋಣ ಎಫ್ ಒನ್ ಟು ವೆಕ್ಟಾರ್ ಇಲ್ಲಿ ಎಫ್ ಟು ಒನ್ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಎಫ್ ವೆಕ್ಟಾರ್ ವಿಚ್ ಈಸ್ ನಥಿಂಗ್ ಬಟ್ ಒನ್ ಬೈ ಫೋರ್ ಪೈ ಎಫ್ ಎಲ್ ನಾಟ್ ಇಂಟು ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್ ಒನ್ ಟು ಸ್ಕ್ವೇರ್ ಇಂಟು ಆರ್ ಒನ್ ಟು ಕ್ಯಾಪ್ ಅಂತ ಬರೀಬಹುದು ಇಲ್ಲ ಆರ್ ಟು ಒನ್ ಸ್ಕ್ವೇರ್ ಇಂಟು ಆರ್ ಟು ಒನ್ ಕ್ಯಾಪ್ ಬರೀಬಹುದು ನೋನ್ ಇಟ್ಟು ವರಿ

ಅಂಡ್ ಥಿಕ್ನೆಸ್ ಅಂಡ್ ಥಿಕ್ನೆಸ್ ಟಿ ಟಿ ಥಿಕ್ನೆಸ್ ಇರತಕ್ಕಂಥ ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಕೆ ಸಾರಿ ಟಿ ಥಿಕ್ನೆಸ್ ಇರತಕ್ಕಂಥ ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ನ ಇಂಟ್ರಡ್ಯೂಸ್ ಮಾಡಿದ್ದಾಗ ಅವ ನಿಮಗೆ ಫೋರ್ಸ್ ಅನ್ನೋದು ಏನಾಗಿರುತ್ತೆ ಅಂತಂದಾಗ ಅಬ್ಸರ್ವ್ ಮಾಡಿ ಒನ್ ಬೈ ಫೋರ್ ಪೈ ಎಫ್ಸಲಾನ್ ನಾಟ್ ಇಂಟು ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್ ಮೈನಸ್ ಟಿ ಪ್ಲಸ್ ಟಿ ರೂಟ್ ಕೆ ಅಂತ ಬರುತ್ತೆ ವಿ ಕಾಲ್ ದಿಸ್ ಆಸ್

ನಾವು ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಹೇಳ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಮೊ ನೋಡಿ ನೀಟಾಗಿ ಅನಲೈಸ್ ಮಾಡ್ಕೊಳ್ಳಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಸಿ ಹಿಯರ್ ವೆನ್ ಅವರ್ ವಿ ಕನ್ಸಿಡರ್ ಎ ಚಾರ್ಜ್ ಚಾರ್ಜ್ ಆ ಚಾರ್ಜ್ ಸುತ್ತು ಸ್ವಲ್ಪ ರೀಶನ್ವರ್ಗು ಆ ಚಾರ್ಜ್ ಎಫೆಕ್ಟ್ ಅನ್ನೋದು ಇರುತ್ತೆ ದಟ್ ರೀಜನ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ ದೆನ್ ವಾಟ್ ಈಸ್ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆ ಒಂದು ಗಿವೆನ್ ರೀಜನ್ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ನಾವು ಡಿಟರ್ಮಿನ್ ಮಾಡಬೇಕು ಅಂತಂದಾಗ ವಿ ಕೆನ್ ಗೋ ವಿತ್ ಕ್ವಾಂಟಿಟಿ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಫಾರ್ ಎಕ್ಸಾಂಪಲ್ ಇಲ್ಲಿ ಚಾರ್ಜ್ ಇದೆ ಇಲ್ಲಿ ಪಾಯಿಂಟ್ ಪಿ ಇದೆ ಈ ಪಾಯಿಂಟ್ ಪಿ ಹತ್ರ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಈ ಪಾಯಿಂಟ್ ಪಿ ಹತ್ರ ಒಂದು ಟೆಸ್ಟ್ ಚಾರ್ಜ್ನ ಇಮ್ಯಾಜಿನ್ ಮಾಡ್ತೀವಿ ಈ ಇಮ್ಯಾಜಿನ್ ಮಾಡಿದ್ದಾಗ ಏನಾಗುತ್ತೆ ಅಂತಂದಾಗ ಈ ಕ್ಯಾಪಿಟಲ್ ಕ್ಯೂ ಅನ್ನೋದು ಈ ಕ್ಯೂ ನಾಟ್ ಮೇಲೆ ಫೋರ್ಸ್ ಅನ್ನೋದು ಎಕ್ಸರ್ಟ್ ಮಾಡುತ್ತೆ ಸೊ ಇಫ್ ಐ ಫೈಂಡ್ ವಾಟ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಟೆಸ್ಟ್ ಚಾರ್ಜ್ ಡಿವೈಡ್ ಬೈ ಟೆಸ್ಟ್ ಚಾರ್ಜ್ ವಿಟ್ ಗಿವ್ ಯು ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಹೇಳ್ತಾರೆ ದಟ್ ಈಸ್ ನಥಿಂಗ್ ಬಟ್ ಸಿ ಹಿಯರ್ ಫೋರ್ಸ್ ಆಕ್ಟಿಂಗ್ ಫೋರ್ಸ್ ಆಕ್ಟಿಂಗ್ ಪರ್ ಯುನಿಟ್ ಚಾರ್ಜ್ ಅಂತ ಹೇಳಿ ಫೋರ್ಸ್ ಆಕ್ಟಿಂಗ್ ಪರ್

ಫೋರ್ಸ್ ಅನ್ನೋದು ಯಾವ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇರುತ್ತೋ ಅದೇ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅನ್ನೋದು ಸಹ ಆಕ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ ಗಾಟ್ ದ ಪಾಯಿಂಟ್ ಮ ಹಿಯರ್ ಎಸ್ ಐ ಯೂನಿಟ್ ಹಿಯರ್ ಎಸ್ ಐ ಯೂನಿಟ್ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ನ್ಯೂಟನ್ ಪರ್ ಕೂಲಂ ಫೋರ್ಸ್ ಅಂದ್ರೆ ನ್ಯೂಟನ್ ಆಗಿರುತ್ತೆ ಕ್ಯೂ ನಾಟ್ ಅಂದ್ರೆ ಚಾರ್ಜ್ ಅಂದ್ರೆ ಕೂಲಮ್ ಆಗಿರುತ್ತೆ ಸೊ ಯು ಕ್ಯಾನ್ ಸೇ ನ್ಯೂಟನ್ ಪರ್ ಕೂಲಮ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅರ್ಥ ಆಗ್ತದಲ್ವಾ ಸೊ ಇಫ್ ಯು ಹ್ಯಾವ್ ಇನ್ ಇಟ್ ಔಟ್ ಯು ಕ್ಯಾನ್ ಆರ್ವೇಶನ್ಸ್ ಏನೂ ಮಾಡಕ್ಕೆ ಹೋಗ್ತಾ ಇಲ್ಲ ಜಸ್ಟ್ ಇಟ್ಸ್ ಸಮರಿ ಜಸ್ಟ್ ರೀಕ್ಯಾಪ್ ಆಫ್ ದ ಚಾಪ್ಟರ್ ಅಂತ ಹೇಳ್ತಾ ಇದೀನಿ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲೇಟರ್ ವಿ ಹಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಂತ ಹೇಳ್ತಾರೆ ಡ್ಯೂ ಟು ಪಾಯಿಂಟ್ ಚಾರ್ಜ್ ಒಂದು ಪಾಯಿಂಟ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತಾ ಇದೀನಿ ಕ್ಯೂ ಅಂತ ಅಂದ್ಬಿಟ್ಟು ಲೇಡರ್ಸ್ ಕನ್ಸಿಡರ್ ಎ ಪಾಯಿಂಟ್ ಪಿ ಈಸ್ ಲೊಕೇಟೆಡ್ ಅಟ್ ಡಿಸ್ಟೆನ್ಸ್ ಆಫ್ ಆರ್ ಹೀಗಿದ್ದಾಗ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಮಾ ಇ ಬಿಕಮ್ಸ್ ಈಕ್ವಲ್ಸ್ ಟು ಒನ್ ಬೈ ಫೋರ್ ಪೈ ಎಫ್ ಆರ್ ನಾಟ್ ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಬರೀಬಹುದು ಸೊ ಫ್ರಮ್ ದಿಸ್ ವಿ ಅಂಡರ್ಸ್ಟ್ಯಾಂಡ್ ದಟ್ Electric field due to point charge is inversely proportional to square of the distance and Therefore, whenever we plot the graph by taking the distance along the x axis and field along the y axis, then I will get a line like this I will get a line like this rectangular hyperbola That is electric field due to point charge due to point charge. Now let us understand what is the electric field lines ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಾಟ್ ಲೈನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಯರ್ ಅಂತ ಅಂದಾಗ ಫಸ್ಟ್ ಪಾಯಿಂಟ್ ನೋಡಿ ಇಲ್ಲಿ ದ ಟ್ಯಾಂಜೆಂಟ್ ದ ಟ್ಯಾಂಜೆಂಟ್ ಡ್ರಾನ್ ದ ಟ್ಯಾಂಜೆಂಟ್ ಡ್ರಾನ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಆಲ್ವೇಸ್ ಗ್ಯೂಸ್ ಆಲ್ವೇಸ್ ಗ್ಯೂಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಅಟ್ ದಟ್ ಪಾಯಿಂಟ್ ಯಾವ ಪಾಯಿಂಟ್ ಹತ್ರ ನಾವು ಟ್ಯಾಂಜನ್ ಡ್ರಾ ಮಾಡ್ತೀವೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗೆ ಆ ಟ್ಯಾಂಜೆಂಟ್ ಅನ್ನೋದು ಆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂಡ್ ಲೇಟರ್ ಸಿ ಹಿಯರ್ ನೋ ಟೂ ನೋ ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಾ ನೋ ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಅಂತ ಹೇಳ್ತಾರೆ ನೋ ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಅಂತ ಇದಾರೆ ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದಿದ್ದಾಗ ಸೇ ಸಿ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನು ಹೇಳ್ಬೋದು ನಾವಿಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ ಅಂತ ಹೇಳ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡು ನಾಟ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ ಅಂತ ಅಂಡ್ ಒನ್ ಮೋರ್ ಥಿಂಗ್ ಸಿ ಹಿಯರ್ ಫೀಲ್ಡ್ ಲೈನ್ಸ್ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ವಿಲ್ ಸ್ಟಾರ್ಟ್ ಅಟ್ ಪಾಸಿಟಿವ್ ಚಾರ್ಜ್ ಮಾ ಪಾಸಿಟಿವ್ ಚಾರ್ಜ್ ಹತ್ರ ನಿಮಗೆ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ಅಂತಂದ್ರೆ ಇಟ್ ಎಂಡ್ಸ್ ಅಟ್ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತಾರೆ ಅಟ್ ನೆಗೆಟಿವ್ ಚಾರ್ಜ್ ಓಕೆನಾ ಸೊ ಸಿ ಹಿಯರ್ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಅಟ್ ದ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್ ಅಂತ ಕರಿತಾ ಇದ್ದಾರೆ ಅಂಡ್ ಲೇಟರ್ ಸಿ ಹಿಯರ್ ಮೋರ್ ದ ನಂಬರ್ ಆಫ್ ಲೈನ್ಸ್ ಮೋರ್ ದ ನಂಬರ್ ಆಫ್ ಲೈನ್ಸ್ ಓಕೆ ಸ್ಟ್ರಾಂಗರ್ ದ ಫೀಲ್ಡ್ ಯಾವ ರೀಜಿಯನ್ನಲ್ಲಿ ನಿಮಗೆ ಲೈನ್ಸ್ ನಂಬರ್ ಅನ್ನೋದು ಜಾಸ್ತಿ ಇರುತ್ತೋ ಅಲ್ಲಿ ಫೀಲ್ಡ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸ್ಟ್ರಾಂಗರ್ ದ ಫೀಲ್ಡ್ ಓಕೆನಾ ಅಂಡ್ ಲೆಸ್ ದ ನಂಬರ್ ಆಫ್ ಲೈನ್ಸ್ ಮಾ ಲೆಸ್ ದ ನಂಬರ್ ಆಫ್ ಲೈನ್ಸ್ ವೀಕರ್ ವಿಲ್ ಬಿ ದ ಫೀಲ್ಡ್ ವೀಕರ್ ವಿಲ್ ಬಿ ದ ಫೀಲ್ಡ್ ಅಂತ ಹೇಳ್ತಾ ಇದಾರೆ ಗಾಟ್ ಇಟ್ ಮೈ ಹಿಯರ್ ಲೈಕ್ ದಟ್ ವಿ ಹಾವ್ ಅಂಡರ್ಸ್ಟ್ಯಾಂಡ್ ದ ಪ್ರಾಪರ್ಟೀಸ್ ಆಫ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂಡ್ ಲಿಟ್ ಅಸ್ ಸಿ ಹಿಯರ್ ವೆನ್ ಎನ್ಸಿಡರ್ ವೆನ್ ಎನ್ಸಿಡರ್ ಎ ಪಾಯಿಂಟ್ ಪಾಸಿಟಿವ್ ಚಾರ್ಜ್ ಪಾಯಿಂಟ್ ಪಾಸಿಟಿವ್ ಚಾರ್ಜ್ ನಾನು ಕನ್ಸಿಡರ್ ಮಾಡಿದಾಗ ಫೀಲ್ಡ್ ಲೈನ್ಸ್ ಅನ್ನೋದು ಯಾವತ್ತೇ ಆಗಲಿ ಪರ್ಪೆಂಡಿಕುಲರ್ ಟು ದ ಸರ್ಫೇಸ್ ಇರುತ್ತೆ ಫಾರ್ ಎ ಪಾಸಿಟಿವ್ ಚಾರ್ಜ್

ಪಾಯಿಂಟ್ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತಾರೆ ಪಾಯಿಂಟ್ ನೆಗೆಟಿವ್ ಚಾರ್ಜ್ ಗಾಟ್ ದ ಪಾಯಿಂಟ್ ಮ ಹಿಯರ್ ಏನ್ ಹೇಳ್ತಾ ಇದೀವಿ ಅಂತ ಗೊತ್ತಾಯ್ತಲ್ವಾ ಇದಲ್ವಾ ಅಂಡ್ ಫಾರ್ ಎ ಸಿಸ್ಟಮ್ ಆಫ್ ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಮ ಫಾರ್ ಸಿಸ್ಟಮ್ ಆಫ್ ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಫೀಲ್ ಲೈನ್ಸ್ ಹೇಗಿರುತ್ತೆ ಅಂತಂದ್ರೆ ನೋಡಿ ಇಟ್ ಈಸ್ ಸ್ಟಾರ್ಟಿಂಗ್ ಅಟ್ ದ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ದ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತಾ ಇದಾರೆ ಗಾಟ್ ಇಟ್ ಹಿಯರ್ ಸೊ ನೀಟಾಗೆ ಅನಲೈಸ್ ಮಾಡಿ ದಿಸ್ ಈಸ್ ದ ನೇಚರ್ ಆಫ್ ದ ಫೀಲ್ಡ್ ಲೈನ್ ನೇಚರ್ ಆಫ್ ದ ಫೀಲ್ಡ್ ಲೈನ್ಸ್ ಫಾರ್ ಫ್ಯೂ ಇಂಪಾರ್ಟೆಂಟ್ ಚಾರ್ಜರ್ ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಆರ್ ವಿ ವಿನ್ ಆಲ್ಸೋ ಕಾಲ್ ಇಟ್ ಐಸ್ ಎ ಡೈಪೋಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಪಾಸಿಟಿವ್ ಚಾರ್ಜ್ ಅಂಡ್ ಪಾಯಿಂಟ್ ನೆಗೆಟಿವ್ ಚಾರ್ಜ್ ಇಂಪಾರ್ಟೆಂಟ್ ಫಾರ್ ಟೂ ಟು ಮಾರ್ಸ್ ಅಂತ ಹೇಳ್ತಾ ಇದ್ದೀನಿ ಲೇಟರ್ ವಿ ಹಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆ ವಾಟ್ ಈಸ್ ಅ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಎಲೆಕ್ಟ್ರಿಕಾ ಡೈಪೋಲ್ ಓಕೆನಾ ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು ಓಕೆನಾ ನೋಡಿ ಇಲ್ಲಿ ಎಲೆಕ್ಟ್ರಿಕ ಡೈಪೋಲ್ ಡೈಪೋಲ್ ಅಂತ ಅಂದಿದ್ದಾಗ ತುಂಬಾ ಜನ ಡೈಪೋಲ್ ಮೊಮೆಂಟ್ ಡೆಫಿನೇಷನ್ ಬರೀತಾರೆ ಬಟ್ ಅಟ್ ಈಸ್ ನಾಟ್ ದ ಕರೆಕ್ಟ್ ಮಾ ಸೊ ಡೈಪೋಲ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಟು ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಎ ಫೈನೈಟ್ ಡಿಸ್ಟೆನ್ಸ್ ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಎ ಫೈನೈಟ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಅ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ತಾರೆ ಇಸ್ ನಥಿಂಗ್ ಬಟ್ ದ ಟು ಈಕ್ವಲ್ ಟು ಈಕ್ವಲ್

ಹೇಗೆ ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು ಡಯಾಗ್ರಾಮೆಟಿಕಲಿ ಅಂತಂದಾಗ ನೋಡಿ ಇಲ್ಲಿ ದಿಸ್ ಈಸ್ ಮೈನಸ್ ಕ್ಯೂ ಆ್ಯಂಡ್ ದಿಸ್ ಈಸ್ ಪ್ಲಸ್ ಕ್ಯೂ ಆ್ಯಂಡ್ ದ ಸಪರೇಷನ್ ಬಿಟ್ವೀನ್ ದ ಟೂ ಚಾರ್ಜಸ್ ಇಸ್ ಸ್ಟ್ಯಾಂಡರ್ಡ್ಲಿ ರೆಪ್ರೆಸೆಂಟೆಡ್ ಬೈ ಟೂ ಎ ಅಂತ ಕರಿತೀವಿ ಯಾಕೆ ಅಂತಂದಾಗ ದ ಎಫೆಕ್ಟ್ ಆಫ್ ಡೈಪೋಲ್ ಇಸ್ ಆಲ್ವೇಸ್ ಸ್ಟಡಿಡ್ ಫ್ರಮ್ ದ ಸೆಂಟರ್ ಆಫ್ ದ ಚಾರ್ಜ್ ಸೆಂಟರ್ ಆಫ್ ದ ಡೈಪೋಲ್ ಅಂತ ಹೇಳ್ತಾರೆ ಡೈಪೋಲ್ ಸೆಂಟರಿಂದ ಆ ಡೈಪೋಲ್ ಎಫೆಕ್ಟ್ಸ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಟೂ ಎ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ ಅಂಡ್ ಲೇಟರ್ ಯಾವಾಗಾದ್ರೆ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಇರುತ್ತೋ ಅದಕ್ಕೊಂದು ಡೈಪೋಲ್ ಮೊಮೆಂಟ್ ಅನ್ನೋದು ಇರುತ್ತೆ ಒಡಿ ಡೈಪೋಲ್ ಮೊಮೆಂಟ್ ಡಿನೈಡೆಡ್ ಬೈ ಪಿ ಆ್ಯಂಡ್ ಇಸ್ ಆಲ್ವೇಸ್ ಡಿಫೈನ್ ಆ್ಯಸ್ ದ ಪ್ರಾಡೆಕ್ಟ್ ಆಫ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಏದರ್ ಆಫ್ ದ ಚಾರ್ಜಸ್ ಯಾವ್ದಾದ್ರೂ ಒಂದು ಚಾರ್ಜ್ ಮ್ಯಾಗ್ನಿಟ್ಯೂಡ್ ತಗೋಬೇಕು ಇನ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಚಾರ್ಜಸ್ ಓಕೆನಾ ನೋಡಿ ಡೈಪೋಲ್ ಮೆಂಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಏದರ್ ಆಫ್ ದ ಚಾರ್ಜಸ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಚಾರ್ಜಸ್ ಅಂತ ಕರೀಬಹುದು ಇಲ್ಲ ಲೆಂತ್ ಆಫ್ ದ ಡೈಪೋಲ್ ಅಂತಾನು ಕರೀಬಹುದು ಹಿಯರ್ ಮಾ ಎಸ್ ಐ ಯೂನಿಟ್ ಎಸ್ ಐ ಯೂನಿಟ್ ಈಸ್ ಏನಾಗುತ್ತೆ ಕೂಲಂ ಮೀಟರ್ ಕೂಲಂ ಮೀಟರ್ ಅಂತ ನಾವು ಹೇಳ್ತಾ ಇದ್ದೀವಿ ಬಿಕಾಸ್ ಚಾರ್ಜ್ ಇಸ್ ಮೆಜರ್ಡ್ ಇನ್ ಕೂಲಂ ಆ್ಯಂಡ್ ಡಿಸ್ಟೆನ್ಸ್ ಇಸ್ ಮೆಜರ್ಡ್ ಇನ್ ಅ ಮೀಟರ್ ಕೂಲಂ ಮೀಟರ್ ಆ್ಯಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲೇಟರ್ ವಿ ಹ್ಯಾವ್ ಟ ಅಂಡರ್ಸ್ಟ್ಯಾಂಡ್ ಸೊ ಸಿ ಹಿಯರ್ ಡೈಪೋಲ್ ಮೊಮೆಂಟ್ ಈಸ್ ಎ ಡೈಪೋಲ್ ಮೊಮೆಂಟ್ ಅನ್ನೋದು ಯಾವತ್ತಿಗೆ ಆಗಲಿ ವೆಕ್ಟಾರ್ ಕ್ವಾಂಟಿಟಿ ಆಗಿರುತ್ತೆ ಬಿಕಾಸ್ ಇಟ್ ಹ್ಯಾಸ್ ಎ ಸ್ಪೆಸಿಫಿಕ್ ಡೈರೆಕ್ಷನ್ ಇಟ್ ಹ್ಯಾಸ್ ಸ್ಪೆಸಿಫಿಕ್ ಡೈರೆಕ್ಷನ್ ಆ ಡೈರೆಕ್ಷನ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಸಿ ಹಿಯರ್ ಡೈಪೋಲ್ ಮೊಮೆಂಟ್ ಈಸ್ ಆಲ್ವೇಸ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಫ್ರಮ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಡೈಪೋಲ್ ಮೊಮೆಂಟ್ ಅನ್ನೋದು ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ಗೆ ಡೈರೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದೀವಿ ಓಕೆ ದಟ್ ಈಸ್ ಅಬೌಟ್ ದ ಡೈಪೋಲ್ ಮೊಮೆಂಟ್ ಡೈಪೋಲ್ ಅ ಮೊಮೆಂಟ್ ಓಕೆ ಲೇಟರ್ ಹಿಯರ್

ವಾಟ್ ಈಸ್ ದ ಮೀನಿಂಗ್ ಆಫ್ ನೋಡಿ ಇಲ್ಲಿ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಾಯಿಂಟ್ ಡಿಸ್ಟೆನ್ಸ್ ಕಂಪೇರ್ ಮಾಡಿದಾಗ ನೋಡಿ ಇಲ್ಲಿ ಲೆಂತ್ ಆಫ್ ದ ಡೈಪೋಲ್ ಅನ್ನೋದು ತುಂಬ ಕಡಿಮೆ ಇರಬೇಕು ಇಸ್ ಇಫ್ ದ ಲೆಂತ್ ಆಫ್ ದ ಡೈಪೋಲ್ ಇಸ್ ವೆರಿ ಸ್ಮಾಲ್ ಕಂಪೇರ್ ಟು ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಶಾರ್ಟ್ ಡೈಪೋಲ್ ಅಂತ ಹೇಳ್ತಾರೆ ಫಾರ್ಟ್ ಡೈಪೋಲ್ ಶಾರ್ಟ್ ಡೈಪೋಲ್ ವಿನ್ ಸೇ ಇ ಆಕ್ಸ್ ಎಲ್ ಈಸ್ ಈಕ್ವಲ್ ಟು ಈ ಆಕ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಒನ್ ಬೈ ಫೋರ್ ಬೈ ಎಫ್ ಆರ್ ನಾಟ್ ಇಂಟು ಯು ಸೆ ಪಿ ಡಿವೈಡ್ ಬೈ ಆರ್ ಕ್ಯೂಬ್ ಅಂತ ಬರುತ್ತೆ ದಟ್ ಈಸ್ ಇಲ್ಲಿ ಟು ಪಿ ಆರ್ ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ ಟು ಪಿ ಇನ್ ಟು ಆರ್ ಇದು ಫಾರ್ ಎ ನ್ಯಾಚುರಲ್ ನಾರ್ಮಲ್ ಡೈಪೋಲ್ ಅದು ಶಾರ್ಟ್ ಡೈಪೋಲ್ ಬಂದಿದ್ದಾಗ ನಿಮಗೆ ಟು ಪಿ ಡಿವೈಡ್ ಬೈ ಆರ್ ಕ್ಯೂಬ್ ಅಂತ ಹೇಳ್ತಾರೆ ಸೊ ಫ್ರಮ್ ದಿಸ್ ವಿನ್ ಸೇ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸ್ ಲೈನ್ Due to short dipole is inversely proportional to cube of the distance, cube of the distance and the health Got it ma like that we have to think and we have to analyze ma. And later see here along the equatorial line ma. What is the electric field? What is the electric field intensity at a point, at a point on equatorial line, on equatorial. ಲೈನ್ ಇಲ್ಲ ಈಕ್ವಟೋರಿಯಲ್ ಪ್ಲೇನ್ ಅಂತ ಕನ್ಸಿಡರ್ ಮಾಡಬಹುದು ಆನ್ ಈಕ್ವಟೋರಿಯಲ್ ಲೈನ್ ಆರ್ ಅಕ್ವಟೋರಿಯಲ್ ಪ್ಲೇನ್ ಸೊ ನೀಟಾಗಿ ಅನಲೈಸ್ ಮಾಡಿ ಎಲೆಕ್ಟ್ರಿಕ್ ಫೀಲ್ ಅದಾನ್ ದ ಇಕ್ವಟೋರಿಯಲ್ ಲೈನ್ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಪೈ ಎಫ್ಸಲಾನ್ ನಾಟ್ ಇಂಟು ಪಿ ಡಿವೈಡ್ ಬೈ ಆರ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಹೋಲ್ ಪವರ್ ತ್ರೀ ಬೈ ಟೂ ಅಂತ ಬರುತ್ತೆ

ಆರ್ ದ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಆನ್ ರಿಮೆಂಬರ್ ದಟ್ ರಿಮೆಂಬರ್ ದಟ್ ಆನ್ ಆಕ್ಜುಯಲ್ ಪಾಯಿಂಟ್ ಆನ್ ಆಕ್ಜಿಯಲ್ ಪಾಯಿಂಟ್ ಅಂತಂದ್ರೆ ಒಂದು ಪಾಯಿಂಟ್ ನಾನು ಕನ್ಸಿಡರ್ ಮಾಡ್ತಾ ಇದೀನಿ ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ ಸೊ ಮೈನಸ್ ಕ್ಯೂ ಒಂದು ಈಸ್ ಅ ಪ್ಲಸ್ ಕ್ಯೂ ಆನ್ ದರ್ ಈಸ್ ಅಮ್ ಪಾಯಿಂಟ್ ಪಿ ಈ ಒಂದು ಪಾಯಿಂಟ್ ಪಿ ಹತ್ರ ನೋಡಿ ಡೈಪೋಲ್ ಮೊಮೆಂಟ್ ಅನ್ನೋದು ನಿಮಗೆ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತಾರೆ ಅದೇ ನಿಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಸಹ ಅದೇ ಡೈರೆಕ್ಷನ್ ನಲ್ಲಿ ಇರುತ್ತೆ ಡೈರೆಕ್ಷನ್ ಬಿಟ್ವೀನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ವಾಟ್ ಈಸ್ ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ ಟು ಝೀರೋ ಡಿಗ್ರಿ ಅನ್ನೋದು ನಮಗೆ ಮೈಂಡ್ ಅಲ್ಲಿ ಇರಬೇಕು ಅಂಡ್ ಆನ್ ಈಕ್ವಟೋರಿಯಲ್ ಪಾಯಿಂಟ್ ಆನ್ ಈಕ್ವಟೋರಿಯಲ್ ಪಾಯಿಂಟ್ ಈಕ್ವಟೋರಿಯಲ್ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ ನೋಡಿ ಇಲ್ಲಿ ದಿಸ್ ಈಸ್ ದ ಡೈಪೋಲ್ಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಇಫ್ ಸಪೋಸ್ ದ ಪಾಯಿಂಟ್ ಪಿ ಈಸ್ ದೇರ್ ಅಟ್ ದ ಡಿಸ್ಟೆನ್ಸ್ ಆಫ್ ಆರ್ಮ್ ದೆನ್ ವಿ ವಿನ್ ಸೇ ದಿಸ್ ಅಟ್ ದಿಸ್ ಪಾಯಿಂಟ್ ಪಿ ಅಟ್ ದಿಸ್ ಪಾಯಿಂಟ್ ಪಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಶೋನ್ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಡೈಪೋಲ್ ಮೊಮೆಂಟ್ ಅನ್ನೋದು ಯಾವತ್ತೇ ಆಗಲಿ ಮೈನಸ್ ಚಾರ್ಜ್ ಇಂದ ಪ್ಲಸ್ ಚಾರ್ಜ್ಗೆ ಡೈರೆಕ್ಟ್ ಆಗಿರುತ್ತೆ ಆದರೆ ಪಾಯಿಂಟ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಡೈಪೋಲ್ ಮೂಮೆಂಟ್ಗೆ ಅಪೋಸಿಟ್ ಆಗೇ ಇರುತ್ತೆ ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ವಾಟ್ ಈಸ್ ದ ಆ್ಯಂಗಲ್ ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆ್ಯಂಡ್ ಡೈಪೋಲ್ ಮೂಮೆಂಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಒನ್ ಏಯ್ಟಿ ಡಿಗ್ರಿ ಅಂತ ಅರ್ಥ ಮಾಡ್ಕೋಬೇಕು ಒನ್ ಏಯ್ಟಿ ಡಿಗ್ರಿ ಇಸ್ ಇಟ್ ರೈಟ್ ಅಲಾಂಗ್ ದ ಆಕ್ಸುಯಲ್ ಲೈನ್ ಇಟ್ ಈಸ್ ಜೀರೋ ಡಿಗ್ರಿ ಅಲಾಂಗ್ ದ ಈಕ್ವಟ್ ಅವರ್ ಲೈನ್ ಇಟ್ ಈಸ್ ಅ ಒನ್ ಏಯ್ಟಿ ಡಿಗ್ರಿ And one more thing we have to keep in your mind for a short dipole, for a short dipole for short dipole and, and at a given distance under a given distance and at a given uh, distance, a given distance uh, electric field along the axial line is always equal to two times electric field along the equatorial uh, line. ಇಂಪಾರ್ಟೆಂಟ್ ಪಾಯಿಂಟ್ ವಿ ಹಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಅದೇ ನಿಮಗೆ ವೆಕ್ಟಾರ್ ಫಾರ್ಮಲ್ ಬರೀಬೇಕು ಅಂತಂದ್ರೆ ಇ ಆಕ್ಸಿಯಲ್ ಈಸ್ ಈಕ್ವಸ್ ಟು ಮೈನಸ್ ಟು ಈಕ್ವೆಟೋರಿಯಲ್ ವೆಕ್ಟಾರ್ ಅಂತ ಬರೀತೀರಾ ಮೈನಸ್ ಸೈನ್ ಬರೀತೀರಾ ಯಾಕೆಂತಂದ್ರೆ ಅಲಾನ್ ದ ಈಕ್ವೆಟೋರಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಆಕ್ಸುಯಲ್ ಪಾಯಿಂಟ್ ಅಲ್ವಾ ದರ್ ಫೋರ್ ವಿನ್ ರೈಟ್ ಲೈಕ್ ದಿಸ್ ಮನ್ ವೆಕ್ಟಾರ್ ಇನ್ ವೆಕ್ಟಾರ್ ಫಾರ್ಮ್ ವೆಕ್ಟಾರ್ ಫಾರ್ಮ್ ನೌ ಲಿಟ್ ಇಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಅ ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಟಾರ್ಕ್ ಆಕ್ಟಿಂಗ್ ಎ ಡೈಪೋಲ್ ಯಾವಾಗ ಈ ಒಂದು ಡೈಪೋಲ್ನ ಈ ಒಂದು ಡೈಪೋಲ್ನ ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಪ್ಲೇಸ್ ಮಾಡಿದ್ದಾಗ ಆ ಡೈಪೋಲ್ ಅನ್ನೋದು ಟಾರ್ಕ್ ನ ಎಕ್ಸ್ಪೀರಿಯೆನ್ಸ್ ಮಾಡಿಕೊಳ್ಳುತ್ತೆ ಇಲ್ಲ ಇಟ್ ಎಕ್ಸ್ಪೀರಿಯನ್ಸ್ ಎ ಕಪಲ್ ಅಂತಾನೆ ಹೇಳ್ಬಹುದು ದಟ್ ಮೀನ್ಸ್ ಇಟ್ ವಿಲ್ ಟರ್ನ್ ಅಂತ ಹೇಳಿ ಇಟ್ ವಿಲ್ ಟರ್ನ್ ಗಾಟ್ ಇಟ್ ಮೈ ಹಿಯರ್ ಸೊ ಸಿ ಹಿಯರ್ ವಾಟ್ ಈಸ್ ಅ ಟಾರ್ಕ್ ವಾಟ್ ಈಸ್ ಅ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್ ಆಕ್ಟಿಂಗ್ ಆನ್ ಎ ಡೈಪೋಲ್

ಟೀಟಾ ಅಂದ್ರೆ ಏನಿಲ್ಲಿ ಅಂತಂದಾಗ ವೇರ್ ಟೀಟಾ ಈಸ್ ದ ಟೀಟಾ ಈಸ್ ದ ಆಂಗಲ್ ಟೀಟಾ ಈಸ್ ಅ ಆಂಗಲ್ ಬಿಟ್ವೀನ್ ಡೈಪೋಲ್ ಮೊಮೆಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂಡರ್ಸ್ಟ್ಯಾಂಡಿಂಗ್ ಮಹಿಯರ್ ನೋಡಿ ಇಲ್ಲಿ ಕೇಸಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಕೇಸ್ ಒನ್ ಏನ್ ಹೇಳ್ತಾ ಇದೀವಿ ಅಂತಂದ್ರೆ ವೆನ್ ಟೀಟಾ ಈಸ್ ಈಕ್ವಲ್ ಟು ಝೀರೋ ಡಿಗ್ರಿ ಟೀಟಾ ಝೀರೋ ಡಿಗ್ರಿ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ Dipole moment should be parallel to electric field intensity and therefore torque becomes equal to P into sin 0 and the 0 is equal to 0. That means that dipole will not experience any torque and not experience any torque. Understanding here and case 2 now. What is case 2 here? When theta is equals to 90 degree, what is the meaning of that? ಡೈಪೋಲ್ ಮೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಅಂತ ಕರಿತಾ ಇದೀವಿ ಟಾರ್ಕ್ ಬಿಕಮ್ಸ್ ಈಕ್ವಲ್ಸ್ ಟು ಪಿ ಇ ಸೈನ್ ನೈಂಟಿ ಡಿಗ್ರಿ ವಿಚ್ ಈಸ್ ನಥಿಂಗ್ ಬ್ಯಾಟ್ ಪಿ ಇನ್ ಟು ಇ ದಟ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ ಮಿನಿಮಮ್ ಬಂದ್ಬಿಟ್ಟು ನಿಮಗೆ ಟೀಟಾ ಈಕ್ವಲ್ ಟು ಝೀರೋ ಆಗಿರಬೇಕು ಮ್ಯಾಕ್ಸಿಮಮ್ ಅಂತಂದಾಗ ಟೀಟಾ ಶುಡ್ ಬಿಕಮ್ ಈಕ್ವಲ್ ಟು ನೈಂಟಿ ಡಿಗ್ರಿ ಆಗಿರಬೇಕು ಸೊ ದಟ್ ಈಸ್ ಅಬೌಟ್ ದ ಟಾರ್ಕ್ ಆಕ್ಟಿಂಗ್ ಅನ್ ಎ ಡೈಪೋಲ್ ಓಕೆನಾ ಸಿ ಹಿಯರ್

Acting on the dipole is also not equal to zero. That means it will experience both force as well as the torque when a dipole is placed in non uniform electric field. Got it, ma? Now let us understand. Let us uh, understand about uh, what is a Gauss law. What is a Gauss law? What is the Gauss law states here? Gauss law, in helithinim gayantandre. See here, the total flux. Total flux. Uh,

ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್ ಲೈನ್ಸ್ ಒಂದು ಸರ್ಫೇಸ್ ನ ಫೀಲ್ಡ್ ಲೈನ್ಸ್ಗೆ ಪರ್ಪೆಂಡಿಕುಲರ್ ಅನ್ನ ಪ್ಲೇಸ್ ಮಾಡಿದಾಗ ಅವಾಗ ಏರಿಯಾ ವೆಕ್ಟಾರ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಎರಡು ಸೇಮ್ ಡೈರೆಕ್ಷನ್ನಲ್ಲಿ ಇರುತ್ತೆ ಅವಾಗ ಟೀಟಾ ಅನ್ನೋದು ನಿಮಗೆ ಝೀರೋ ಆಗಿರುತ್ತೆ ದೇರ್ ಫೋರ್ ದ ಫ್ಲಕ್ಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಿಕಮ್ಸ್ ಈಕ್ವಲ್ ಟು ಇ ಇನ್ ಟು ಎ ಕಾಸ್ ಝೀರೋ ಅಂದರೆ ಒನ್ ವಿಚ್ ಈಸ್ ನಥಿಂಗ್ ಬಟ್ ಇ ಎ ವಿಚ್ ಈಸ್ ಟು ಎಚ್ ಮ್ಯಾಕ್ಸಿಮಮ್ ಅಂತ ನಾವು ಕರಿಬಹುದು ಅರ್ಥ ಆಗ್ತಾ ಏನು ಹೇಳ್ತಾ ಇದೀವಿ ಅಂತ ನೋಡಿ ಯಾವಾಗಾದ್ರೆ ಸರ್ಫೇಸ್ ಅನ್ನೋದು ಫೀಲ್ಡ್ ಲೈನ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇಸ್ ಮಾಡ್ತೀವೋ ಅವಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಅನ್ನೋದು ಅದರಿಂದ ಪಾಸ್ ಆಗುತ್ತೆ ದೇರ್ ವಿ ಕೆನ್ ಸೆ ಫ್ಲಕ್ಸ್ ಈಸ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ ಆ್ಯಂಡ್ ಸೆಕೆಂಡ್ ಕೇಸ್ ನೋಡೋಣ ಇಲ್ಲಿ ಸೆಕೆಂಡ್ ಕೇಸ್ ವೆನ್ ಟೀಟಾ ಈಸ್ ಈಕ್ವಲ್ಸ್ ಟು ನೈಂಟಿ ಡಿಗ್ರಿ ವಾಟ್ ಈಸ್ ಟೀಟಾ ಈಕ್ವಲ್ ಟು ನೈಂಟಿ ಡಿಗ್ರಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ನ ಸಿಹಿಯ ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಇ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಮಾ ಇವಾಗ ಇಲ್ಲಿ ಸರ್ಫೇಸ್ ಅನ್ನೋದು ನಿಮಗೆ ಪ್ಯಾರಲಲ್ ಟು ದ ಫೀಲ್ಡ್ ಲೈನ್ಸ್ ಇರ್ತೀವಿ ದೇರ್ ಫೋರ್ ಏರಿಯಾ ವೆಕ್ಟಾರ್ ವಿಲ್ ಬಿ ಪರ್ಪೆಂಡಿಕುಲರ್ ಟು ದ ಫೀಲ್ಡ್ ಲೈನ್ ಈಸ್ ದ ನೈಂಟಿ ಡಿಗ್ರೀಸ್ ಓಕೆ ಮಾ ದೇರ್ ಫೋರ್ ಅವಾಗ ನಿಮಗೆ ಫ್ಲಕ್ಸ್ ಅನ್ನೋದು ಅನ್ನೋದೇನಾಗತ್ತೆ ನೋಡಿ ಇಲ್ಲಿ ಇ ಎ ಎಂಟು ಕಾಸ್ ನೈಂಟಿ ಅಂದರೆ ಝೀರೋ ಫ್ಲಕ್ಸ್ ವಿಲ್ ಬಿಕಮ್ ಈಕ್ವಲ್ ಟು ಝೀರೋ ವಿಚ್ ವಿ ಕ್ಯಾನ್ ಸೇ ಇಟ್ ಈಸ್ ಅ ಮಿನಿಮಮ್ ಅಂತ ಅರ್ಥ ಮಾಡ್ತೀವಿ ಓಕೆನಾ ರೀ ಆ್ಯಂಡ್ ವಿ ಹ್ಯಾವ್ ಟು ಕೀಪ್ ಎ ಸೈನ್ ಕನ್ವೆನ್ಷನ್ ಇನ್ ಅವರ್ ಮೈಂಡ್ ಏನದು ಅಂತಂದಾಗ ಒಂದು ಸರ್ಫೇಸಲ್ಲಿ ಫೀಲ್ಡ್ ಲೈನ್ಸ್ ಅಂದರೆ ಫ್ಲಕ್ಸ್ ಅನ್ನೋದು ಇನ್ವರ್ಡ್ ಇದ್ದರೆ ನೆಗೆಟಿವ್ ಅಂತ ತಗೋಬೇಕು ಫ್ಲಕ್ಸ್ ಲೈನ್ಸ್ ಫೀಲ್ಡ್ ಲೈನ್ಸ್ ಅನ್ನೋದು ಫ್ಲಕ್ಸ್ ಅದು ಔಟ್ವರ್ಡ್ ಇದ್ದರೆ ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಓಕೆನಾ ಅಂಡ್ ಲೇಟರ್ ನೌ ಅಂಡರ್ಸ್ಟ್ಯಾಂಡ್ ಅಬೌಟ್ ಗಾಸ್ ಲಾ ಗಾಸ್ ಹಿಯರ್ ದರ್ ಆರ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಮಾ ಓಕೆ ಪ್ಲಸ್ ಕ್ಯೂ ಒನ್ ಮೈನಸ್ ಕ್ಯೂ ಟು

ಮೈನಸ್ ಕ್ಯೂ ಫೋರ್ ಅಂತ ನಾವು ಬರೀಬಹುದು ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಆಫ್ ಗಾಸ್ಲಾ ಲಾ ಎಕ್ಸ್ಪ್ಲನೇಷನ್ ಆಫ್ ಗಾಸ್ಲಾ ಅಂಡರ್ಸ್ಟ್ಯಾಂಡಿಂಗ್ ಮೈ ಹಿಯರ್ ಏನ್ ಹೇಳ್ತಾ ಇದೀವಿ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ದ್ ಅ ಫಾರ್ಮುಲಾ ರಿವಿಶನ್ ಕ್ಲಾಸ್ ಅಮ್ಮರಿ ಅಂತ ನಾನು ಹೇಳ್ತಾ ಇದ್ದೀನಿ ದಟ್ ಈಸ್ ಅ ಥಿಂಗ್ ದಟ್ ಈಸ್ ಟೋಟಲ್ ಫ್ಲಕ್ಸ್ ಥ್ರೂ ಎ ಗಾಶಿಯನ್ ಸರ್ಫೇಸ್ ಆಗಿರ್ಬೋದು ಇಲ್ಲ ಕ್ಲೋಸ್ ಸರ್ಫೇಸ್ ಆಗಿರ್ಬೋದು ಈಕ್ವಲ್ ಟು ಒನ್ ಬೈ ಎಪ್ಲಾ ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್ ಅಂತ ಹೇಳ್ತಾರೆ ಓಕೆ ಲೆಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ನಾವು ಅರ್ಥ ಮಾಡಿಕೊಳ್ಳೋಣ ವಾಟ್ ಆರ್ ದ ಅಪ್ಲಿಕೇಶನ್ಸ್ ದ ಅಪ್ಲಿಕೇಶನ್ಸ್ ಹಿಯರ್ ಫಸ್ಟ್ ಒನ್ ಏನು ಅಂತಂದಾಗ electric field intensity electric field uh, intensity due to due to infinite infinite line charge and the health infinite uh, line charge infinite line charge okay now so see here whenever we consider whenever we consider infinite line charge infinite line charge like this then at a point p which is at the distance of r the electric field is always equal to lambda divided by 2 pi epsilon naught r 2 pi epsilon naught into r. What is this lambda value here? Lambda and Lambda is nothing but charge per unit length. That is linear charge density and Linear charge density. We call that as ಲೀನಿಯರ್ ಚಾರ್ಜ ಡೆನ್ಸಿಟಿ ಅರ್ಥ ಆಗ್ತಾ ಇದೆ ಅಲ್ವಾ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ಸೊ ಫ್ರಮ್ ದಿಸ್ ವಿ ಟು ಅಂಡರ್ಸ್ಟ್ಯಾಂಡ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ ಡ್ಯೂ ಟು ಇನ್ಫೈನೈಟ್ ಡ್ಯೂ ಟು ಇನ್ಫೈನೈಟ್ ಲೈನ್ ಚಾರ್ಜ್ ಲೈನ್ ಚಾರ್ಜ್ ಈಸ್ ಹೇಗಿರುತ್ತೆ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಓಕೆನಾ ದ ಸೇಮ್ ಮ್ಯಾನರ್ ಇನ್ ದ ಸೇಮ್ ಮ್ಯಾನರ್ ಸೆಕೆಂಡ್ ಅಪ್ಲಿಕೇಶನ್ ಏನು ಅಂತಂದಾಗ ಸಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಡ್ಯೂ ಟು ಇನ್ಫೈನೈಟ್ ಇನ್ಫೈನೈಟ್ ಶೀಟ್ ಆಫ್ ಚಾರ್ಜ್ ಮಾ ಇನ್ಫೈನೈಟ್ ಶೀಟ್ ಆಫ್ ಅ ಚಾರ್ಜ್ ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ನೋಡಿ ವೆನ್ ಅವರ್ ವಿ ಕನ್ಸಿಡರ್ ಇನ್ಫೈನೈಟ್ ಶೀಟ್ ಆಫ್ ಚಾರ್ಜ್ ಲೈಕ್ ದಿಸ್ ಇನ್ಫೈನೈಟ್ ಶೀಟ್ ಆಫ್ ಚಾರ್ಜ್ ಲೆಟ್ ಬಿ ದ ಚಾರ್ಜ್ ಗಿವೆನ್ ಟು ದ ಶೀಟ್

outside the shell. for example, we will consider a spherical shell of radius capital r. r is the radius of the spherical shell. and whenever we give a charge, whenever we give a charge, the charge always resides, charge always uh, resides on the surface and the helter. let p be a point. let p be a point which is at a distance of r. therefore, what is electric field intensity outside? electric field intensity. ಔಟ್ಸೈಡ್ ಇಸ್ ಆಲ್ವೇಸ್ ಈಕ್ವಲ್ ಟು ಒನ್ ಬೈ ಫೋರ್ ಪೈಲೂ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ನಾವು ಬರೀಬಹುದು ಓಕೆನಾಲ್ ಶೆಲ್ ನಾವು ಕನ್ಸಿಡರ್ ಮಾಡಿದ್ರು ಸಹ ಪಾಯಿಂಟ್ ಪಿ ಲೈಸ್ ಔಟ್ಸೈಡ್ ದ ಶೆಲ್ ದೆನ್ ಇಟ್ ಜಸ್ಟ್ ಆಡ್ಸ್ ಪಾಯಿಂಟ್ ಚಾರ್ಜ್ ತರ ಬಿಹೇವ್ ಮಾಡುತ್ತೆ ಓಕೆನಾ ನೋಡಿ ಇಲ್ಲಿ ಸೆಕೆಂಡ್ ನೋಡಿ ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ವೆನ್ ಅವರ್ ವಿ ಕನ್ಸಿಡರ್ ಎಸ್ ಶೆಲ್ ಆಫ್ ರೇಡಿಯಸ್ ಕ್ಯಾಪಿಟಲ್ ಆರ್ ಅಂಡ್ ವೆನ್ ಇಟ್ ಚಾರ್ಜ್ ಇಸ್ ಗಿವೆನ್ ಟು ಇಟ್ ಇಟ್ ಚಾರ್ಜ್ ಇಸ್ ಗಿವೆನ್ ಟು ಇಟ್ ಚಾರ್ಜ್ ನಮಗೆ ಕೊಟ್ಟಿದ್ದಾಗ ಇವ್ ದ ಪಾಯಿಂಟ್ ಪಿ ದ ಪಾಯಿಂಟ್ ಪಿ ಲೈ ಎಕ್ಸಾಕ್ಟ್ಲಿ ಆನ್ ದ ಸರ್ಫೇಸ್ ಆನ್ ದ ಸರ್ಫೇಸ್ ಸೆಕೆಂಡ್ ಕೇಸ್ ಬಂದ್ಬಿಟ್ಟು ನಿಮಗೆ ಪಾಯಿಂಟ್ ಲೈ ಆನ್ ದ ಸರ್ಫೇಸ್ ಪಾಯಿಂಟ್ ಲೈ ಆನ್ ದ ಸರ್ಫೇಸ್ ಅಂತ ಹೇಳ್ತಾರೆ ಅವಾಗ ನಿಮ್ಗೆ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಇಸ್ ಈಕ್ವಲ್ಸ್ ಟು ಒನ್ ಬೈ ಫೋರ್ ಪೈ ಎಫ್ಸಲಾನ್ ನಾಟ್ ಇಂಟು ಕ್ಯೂ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಸ್ಕ್ವೇರ್ ದಟ್ ಮೀನ್ಸ್ ಸ್ಮಾಲ್ ಆರ್ ರೀಪ್ಲೇಸ್ ಮಾಡಿಬಿಟ್ಟು ಕ್ಯಾಪಿಟಲ್ ಆರ್ ಅಂತ ಬರೆದ್ರೆ ಸಾಕಾಗುತ್ತೆ ಓಕೆ ದಿಸ್ ದ ಫಾರ್ಮುಲಾ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ to find electric field intensity due to spherical shell on the surface, on the surface, ok. And what is the third point, we have to remember that, third point, if the point lie, the point lie inside, the point lie inside the shell, inside the shell, shell, let us consider a shell of radius capital R and whenever we give a charge,

ಫೀಲ್ಡ್ ಇನ್ಸೈಡ್ ಆಲ್ವೇಸ್ ಈಕ್ವಲ್ ಟು ಆಲ್ವೇಸ್ ಈಕ್ವಲ್ ಟು ಝೀರೋ ಓಕೆನಾಚ್ ಯು ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಟು ಸಾಲ್ವ್ ದರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ದ ಫೀಲ್ಡ್ ಓಕೆನಾ ನೋಡಿ ಈ ಒಂದು ಚಾಪ್ಟರ್ ಇಂದ ನಾನು ಹೇಳ್ತಾ ಇದೀನಿ ಕೆ ಸಿ ಇ ಟಿಗೆ ಮಿನಿಮಮ್ ತ್ರೀ ಇಂದ ಫೋರ್ ಕ್ವೆನ್ಸ್ ನಿಮಗೆ ಬರುತ್ತೆ ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ ಫಾರ್ ಯುವರ್ ನೀಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಯು ವಿಲ್ ಗೆಟ್ ಟೂ ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಅಂಡ್ ಆಲ್ಸೋ ಫಾರ್ ಜೆ ಇ ಆಲ್ಸೋ ಒನ್ ಆರ್ ಟೂ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೈ ಮಿನಿಮಮ್ ಐ ಆಮ್ ಸೇಯಿಂಗ್ ಟು ಯು ಅಂಡ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಈ ಒಂದು ಚಾಪ್ಟರ್ ಇಂದ ನಿಮಗೆ ಟೆನ್ ಮಾರ್ಕ್ಸ್ ನಿಮಗೆ ಬರುತ್ತೆ ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಪ್ರಿಪೇರ್ ದ ನ್ಯಮರಿಕಲ್ ಪ್ರಾಬ್ಲಮ್ಸ್ ಸೊ ದಟ್ ವಿ ಕೆನ್ ಈಸಿಲಿ ಆನ್ಸರ್ ವಿ ಕೆನ್ ಈಸಿಲಿ ಆನ್ಸರ್ ದ ಎಮ್ ಸಿ ಕ್ಯೂಸ್ ಆ್ಯಂಡ್ ಆಸ್ ವೆಲ್ ಆಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಇನ್ ದ ಬೋರ್ಡ್ ಎಕ್ಸಾಮ್ ಪೇಪರ್ ಬೇಸ್ಡ್ ಆನ್ ದಿಸ್ ಚಾಪ್ಟರ್ ಓಕೆನಾ ನೋಡಿ ಇದೆಲ್ಲ ಓದಿದ್ದೀರಾ ಬ್ರೀಫ್ ಆಗಿ ಅಂತಂದ್ರೆ ಇಟ್ ಹೆಲ್ಪ್ಸ್ ಯು ಎ ಲಾಟ್ ఐ హోప్ ఈ పాయింట్స్ ఎలా కు ఫార్ములా బుక్ తర నోట్స్ ప్రిపేర్ మాకు ఇట్ విల్ హెల్ప్ యూ విల్ అట్ దైమ్ ఆఫ్ ఎగ్జామినేషన్ ఓకేనా విల్ ఇన్ ద నెక్స్ట్ చాప్టర్ అంటిల్ దెన్ ప్లీజ్ కీప్ ప్రిపేరింగ్ డోంట్ వేస్ట్ ద దైమ్ ఓకే టైమ్ ఈస్ వెరీ ప్రెషస్ థ్యాంక్ యూ వెరీ